ಜನರಿಗೆ ಏನಾದರೂ ಉಪಯೋಗವಾಗುವಂತಹ ಕೆಲಸ ಮಾಡುವುದಕ್ಕೆ ಟೌನ್ ಟೆಕ್ನಾಲಜಿ ಸಂಸ್ಥೆ ಮುಂದಾಗಿದೆ. ಜ್ಯುಯಲ್ ಮ್ಯಾನ್ಯುಯಲ್ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದು ಈ ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನ್ಯೂಸ್ ಪೇಪರ್, ಬುಕ್, ಇನ್ನು ಕೆಲವು ಪೇಪರ್ಗಳನ್ನ ಮರುಪಯೋಗ ಮಾಡುವಂತೆ ವಿಸಿಟಿಂಗ್ ಕಾರ್ಡ್ ಅನ್ನ ರೀಸೈಕಲ್ ಮಾಡಲು ಸಿದ್ಧವಾಗಿದ್ದಾರೆ. ವಿಸಿಟಿಂಗ್ ಕಾರ್ಡ್ ಅಂದ್ರೆ ಚಿಕ್ಕ ಪೇಪರ್ ಅಂತ ಎಲ್ಲರೂ ಸುಮ್ಮನಾಗಿ ಬಿಡ್ತಾರೆ, ಆದ್ರೆ ಅದನ್ನ ಕೂಡ ಮರುಪಯೋಗಕ್ಕೆ ಬಳಸಬಹುದು ಎಂಬುದು ಅವರ ಆಲೋಚನೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಜನರಿಗೆ ಹೊಸ ಹೊಸ ಯೋಜನೆಯನ್ನ ನೀಡಲು ಸಿದ್ಧವಾಗ್ತಿದ್ದಾರೆ. ಇವರ ಸಂಸ್ಥೆಯಿಂದ ಒಂದು ಡಿಜಿಟಲ್ ಐಡಿಯನ್ನ ಸೃಷ್ಟಿಸಿಕೊಂಡ್ರೆ ಒಂದೇ ಐಡಿಯಲ್ಲಿ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಎಲ್ಲವನ್ನ ಫಾಲೋ ಮಾಡಬಹುದು. All that we can do is making sure where is that we can cut down using of papers. Okay, this made us to come up with a solution, and the solution is called as DI, digital identity. Joel Emmanuel ಅಂತ ನಾನೊಂದು ಸಾಫ್ಟ್ವೇರ್ ಕಂಪನಿ ನಡೆಸ್ತಾ ಇದ್ದೇನೆ. ಯಾವುದೇ ಒಂದು ಕಂಪನಿ ಸ್ಟಾರ್ಟ್ ಮಾಡುವಾಗ ಬ್ರ್ಯಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ದಟ್ಸ್ ವೆನ್ ವಿ ವರ್ ಥಿಂಕಿಂಗ್ ವಾಟ್ ಇಸ್ ದಟ್ ವಿ ಹ್ಯಾವ್ ಟು ಡೂ ಫಾರ್ ಅ ಬ್ರ್ಯಾಂಡಿಂಗ್. ಆಫೀಸ್ ಕೊಡೋದಾಗಿರಲಿ, ಎಲ್ಲ ಬ್ರ್ಯಾಂಡಿಂಗ್ ಮಾಡೋ ಹೋರ್ಡಿಂಗ್ ಹಾಕೋದಾಗಿರಲಿ, ಸೊ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಈಸ್ ಆಲ್ಸೋ ವೆರಿ ಕಾಮನ್ ದೀಸ್ ಡೇಸ್. ಸೊ ದಟ್ ಇಸ್ ವೆನ್ ಐ ವಾಸ್ ಥಿಂಕಿಂಗ್ ವಾಟ್ ಇಸ್ ಇಟ್ ಐ ಶುಡ್ ಡೂ. ಓಕೆ, ನಮ್ಮ ಕಂಪನಿ ಹೆಸರು ಟೌನ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಐ ಫೆಲ್ಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಶುಡ್ ಆ್ಯಕ್ಚುಲಿ ಫೋಕಸ್ ಆನ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಇನ್ ದ ಸೊಸೈಟಿ. ಅದರ ತುಂಬ ಜನ ಇದ್ದಾರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಿ. ಸೊ ವಾಟ್ ಇಸ್ ದಟ್ ಐ ಶುಡ್ ಡೂ ಸೋ ದಟ್ ಐ ಕ್ಯಾನ್ ಸಾಲ್ವ್ ಅ ಪ್ರಾಬ್ಲಮ್ ಇಸ್ ವಾಟ್ ಐ ವಾಸ್ ಥಿಂಕಿಂಗ್. ಆ್ಯಂಡ್ ದಟ್ಸ್ ವೆನ್ ಐ ರಿಯಲೈಸ್ಡ್ ಅಬೌಟ್ ಸೇವಿಂಗ್ ಪೇಪರ್ಸ್ ಆರ್ ಯು ನೋ ಸ್ಟಾಪ್ ಕಟ್ಟಿಂಗ್ ಟ್ರೀಸ್. ಬಟ್ ಈವನ್ ಐ ಯೂಸ್ ಪೇಪರ್ಸ್ ಆರ್ ಪ್ರಾಬ್ಲಿ ಈವನ್ ಐ ಹ್ಯಾವ್ ಡಾಕ್ಯುಮೆಂಟೇಷನ್ಸ್ ವಿಚ್ ಇಸ್ ಆ್ಯಕ್ಚುಲಿ ಡನ್ ಇನ್ ಪೇಪರ್ಸ್. ದೆನ್ ಐ ರಿಯಲೈಸ್ ಆರ್ ಐ ವಾಸ್ ಥಿಂಕಿಂಗ್ ವಾಟ್ ಇಸ್ ದಟ್ ವಿ ಕ್ಯಾನ್ ಡೂ ಸೋ ವಿ ಕ್ಯಾನ್ ರೆಡ್ಯೂಸ್ ದ ಯೂಸೇಜ್ ಆಫ್ ಪೇಪರ್ಸ್. ಓಕೆ, ಐ ವುಡ್ ಲೈಕ್ ಟು ಸೇ ಅ ಸಿನಾರಿಯೋ. ಥಿಂಕ್ ಅಬೌಟ್ ಐ ಮೀಟ್ ಅ ಬಿಸ್ನೆಸ್ ಮ್ಯಾನ್, ಒಬ್ಬರು ಯಾರನ್ನು ಒಬ್ಬರನ್ನ ಫಸ್ಟ್ ಟೈಮ್ ಮೀಟ್ ಮಾಡುವಾಗ ನಮ್ಮೆಲ್ಲರಿಗೂ ಇರೋ ಒಂದು ಅಭ್ಯಾಸವಿದು, ನಾವು ಬಿಸ್ನೆಸ್ ಕಾರ್ಡ್ ಇದೆಲ್ಲ, ನಾವು ವಿಸಿಟಿಂಗ್ ಕಾರ್ಡ್ ನಾವು ಒಬ್ಬರು ಕೊಡ್ತಾ ಇದ್ದೀವಿ. ನಾವು ಅವ್ರು ಕೊಡುವಾಗ ತುಂಬ ರೆಸ್ಪೆಕ್ಟಲ್ಲಿ ಅವ್ರು ಈಸ್ಕೊತಾರೆ, ನಾನು ಈಸ್ಕೊತೀನಿ. ಈಸ್ಕೊಂಡಾದ್ಮೇಲೆ ತುಂಬ ರೆಸ್ಪೆಕ್ಟಲ್ಲಿ ಪಾಕೆಟಲ್ಲಿ ಹಿಡ್ಕೊಂಬಿಡ್ತಾರೆ. ಇದಾದಮೇಲೆ ಸೇ ಒನ್ಸ್ ದೇ ಆರ್ ಬ್ಯಾಕ್ ಟು ದೇರ್ ಹೌಸ್ ಆರ್ ಆಫೀಸ್ ಆರ್ ಕಾರ್ ಕ್ಯಾಬಿನ್ ಆರ್ ವೆರೆವರ್ ಇಟ್ ಇಸ್, ದೇ ಕೀಪ್ ಇಟ್ ದೇರ್ ಅಪ್ ಟು ದೇರ್ ಆಲ್ಸೋ ಇಟ್ಸ್ ಓಕೆ. ಎರಡನೇ ಸತಿ ಯೂಸ್ ಮಾಡ್ಬೋದು, ಯೂಸ್ ಮಾಡ್ದಿರಾನು ಇರ್ಬೋದು, ಇವನ್ ದಟ್ ಇಸ್ ಆಲ್ಸೋ ಓಕೆ. ಒಂದೊಂದು ಸತಿ ನಾನೊಂದು ನನ್ನ ವಿಸಿಟಿಂಗ್ ಕಾರ್ಡ್ ಕೊಡೋ ಹೋಗ್ಲು, ಇಟ್ ಇಸ್ ಆ್ಯಕ್ಚುಲಿ 1 rupee, 2 rupee, 3 rupee ಮನಿ ವ್ಯಾಲ್ಯೂನೂ ಇದೆ, ಅದು ಹೋಗಲಿ ಪರವಾಗಿಲ್ಲ. ಬಟ್ ದ ಸ್ಯಾಡಸ್ಟ್ ಪಾರ್ಟ್ ಇಸ್ ಇಟ್ ಇಸ್ ನಾಟ್ ರೀಯೂಸ್ಡ್ ಆರ್ ಪ್ರಾಬ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ರೀಸೈಕ್ಲಿಂಗ್. ರೀಸೈಕ್ಲಿಂಗ್ ಇಸ್ ನಾಟ್ ಹ್ಯಾಪ್ನಿಂಗ್. ಇವಾಗ ನಾವೊಬ್ಬರು ಎಲ್ಲರ ಲೈಫಲ್ಲಿ ಅದು ನೋಡಿದ್ರೇನು, ಈ ಬಿಸ್ನೆಸ್ ಕಾರ್ಡ್ಸ್ ನಾವು ರೀಸೈಕಲ್ ಮಾಡೋ, ಇವಾಗ ನ್ಯೂಸ್ ಪೇಪರ್ ಆಗಿರಲಿ, ಟೆಕ್ಸ್ಟ್ ಬುಕ್ ಆಗಿರಲಿ, ನೋಟ್ಬುಕ್ ಆಗಲಿ, ಇದೆಲ್ಲ ರೀಸೈಕಲ್ ಮಾಡ್ತೀವಿ ನಾವು. ಆದರೆ ಈ ಬಿಸ್ನೆಸ್ ಕಾರ್ಡ್ ಚಿಕ್ಕ ಪೇಪರಲ್ಲಿ ಇದ್ರಲ್ಲಿ ಏನಿದೆ ಅಂತ ನಾವು ರೀಸೈಕ್ಲಿಂಗೇ ಮಾಡಲ್ಲ.